ಮಾತುಕತೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾಲ್ಕನೇ ಜಾಗತಿಕ ಸಭೆ ಮತ್ತು ಮರುಹೂಡಿಕೆ ಎಕ್ಸ್ಪೋನ ನಡೆಸಲಾಗ್ತಾ ಇದೆ. ಗುಜರಾತ್ನ ಗಾಂಧಿನಗರದಲ್ಲಿ ಇದೀಗ ಕಾರ್ಯಕ್ರಮ ಆರಂಭ ಆಗಿದೆ. ಇಲ್ಲಿ ಹಲವಾರು ರಾಷ್ಟ್ರಗಳ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಆಯೋಜನೆ ಆಗಿದೆ ಸಭೆ ಮತ್ತು ಅಲ್ಲಿ ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗ್ತಾ ಇದೆ ನೋಡೋಣ. ಗುಜರಾತ್ನ ಗಾಂಧಿನಗರದಲ್ಲಿ ನಡೀತಾ ಇರುವ ನಾಲ್ಕನೇ ಜಾಗತಿಕ ಸಭೆ ಮತ್ತು ಮರುಹೂಡಿಕೆ ಎಕ್ಸ್ಪೋ ವೇಳೆ ಡೆನ್ಮಾರ್ಕ್, ಜರ್ಮನಿ ಸೇರಿದಂತೆ ವಿವಿಧ ರಾಷ್ಟ್ರಗಳ ಪ್ರತಿನಿಧಿಗಳೊಂದಿಗೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದ್ವಿಪಕ್ಷೀಯ ಸಭೆಯನ್ನ ನಡೆಸಿದ್ದಾರೆ. ಇನ್ನು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಸಂಬಂಧ ಸಾಕಷ್ಟು ಗಂಭೀರ ಚರ್ಚೆಗಳನ್ನು ನಡೆಸಲಾಗಿದೆ. ಅನೇಕ ರಾಷ್ಟ್ರಗಳನ್ನು ಆಕರ್ಷಿಸುವುದಕ್ಕೆ ವಿವಿಧ ದೇಶಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಈ ವೇಳೆ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ವಸ್ತುಗಳಿಗೆ ಮೀಸಲಾದ ಹೂಡಿಕೆ ಜೊತೆಗೆ ಕಾರ್ಯನಿರ್ವಹಣೆಗಳ ಕುರಿತು ಉಭಯ ರಾಷ್ಟ್ರಗಳ ಸಹಯೋಗದಲ್ಲಿ ರಚಿಸುವಂತಹ ಕಾರ್ಯಕ್ರಮಗಳ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಭಾರತ ಡೆನ್ಮಾರ್ಕ್ ನಡುವೆ ಪರಸ್ಪರ ಗೌರವದ ಅಡಿಪಾಯವಿದೆ, ದೇಶದ ಸುಸ್ಥಿರ ಭವಿಷ್ಯ, ಆರ್ಥಿಕತೆ ಮತ್ತು ಪರಿಸರ ಸುರಕ್ಷತೆಗಾಗಿ ಸಾಮಾನ್ಯ ಗುರಿಗಳನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. Shall we start? Two minutes. Revolution have started as he quoted yesterday. Now, Prime Minister is not only leading the country as far as RE sector is concerned, but he is the beacon of the hope of the globe also. As initially mentioned, the fourth edition of RE Invest will be remembered as a historic, as it is the first time that all the stakeholders have come forward to pledge such substantial investments for the brighter tomorrow. It is the Prime Minister's firm commitment that have resulted in the historic day. Yesterday, a record investment worth 32.45 lakh crore have been committed up to 2030. They have pledged up to 2030 through Shapath Patras. India and Denmark share a deep commitment to the green transition. Our partnership is built on a foundation of shared values and also shared respect. And it is driven by a common vision, a sustainable future, economy and environment goes, so to say, hand in hand. ಕಡಲ ತೀರದ ಸ್ವಚ್ಛತಾ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮವನ್ನ ಶಾಸಕರಾಗಿರುವ ಸತೀಶ್ ಸೈಲಾ ಅವರು ಉದ್ಘಾಟಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನಿದು ಕಡಲ ತೀರದ ಸ್ವಚ್ಛತಾ ಸೇವಾ ಅಂತ ಅಂದ್ರೆ ಯಾವ ರೀತಿ ಕಾರ್ಯಕ್ರಮವನ್ನ ಜರುಗಿಸಲಾಗ್ತಾ ಇದೆ, ಇದ್ರ ಉದ್ದೇಶ ಏನು ತಿಳ್ಕೊಳ್ಳೋಣ. ಸ್ವಚ್ಛತಾ ಆಂದೋಲನದ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿಂದು ಸ್ವಚ್ಛತಾ ಸೇವಾ ಪಾಕ್ಷಿಕ ಕಾರ್ಯಕ್ರಮಕ್ಕೆ ಶಾಸಕ ಸತೀಶ್ ಸೈಲಾ ಅವರು ಚಾಲನೆಯನ್ನ ನೀಡಿದ್ರು. ವಿವಿಧ ಇಲಾಖೆಯ ಅಧಿಕಾರಿಗಳು, ಸ್ವಯಂ ಸಂಘದ ಸದಸ್ಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಮುದ್ರ ತೀರದಲ್ಲಿ ತ್ಯಾಜ್ಯ ಸಂಗ್ರಹಿಸಿ ಶ್ರಮದಾನವನ್ನ ಮಾಡಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಶಾಸಕ ಸತೀಶ್ ಸೈಲಾ ಅವರು ಮಾತನಾಡುತ್ತಾ ಪ್ರತಿಯೊಬ್ಬರೂ ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಪರಿಸರವನ್ನ ನೀಟಾಗಿ ಇಟ್ಕೊಳ್ಳಿ ಅಂತ, ಅಂದ್ರೆ ಮಲಿನತೆಯಿಂದ ದೂರ ಇಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದಂತೆ ಅರಿವು ಮೂಡಿಸಿದ್ರು. ಜೊತೆಗೆ ಮನೆ ಮನೆಗೆ ತೆರಳಿ ತ್ಯಾಜ್ಯವನ್ನ ವಿಂಗಡಿಸಿ ಸೇವಾ ಸಂಸ್ಥೆಗಳಿಗೆ ನೀಡುವುದು ಮತ್ತು ಮರುಬಳಕೆ ಕುರಿತು ಮಾಹಿತಿಯನ್ನ ನೀಡಲಾಗ್ತಾ ಇದೆ ಎಂದರು. ನನ್ನ ಕುಟುಂಬ ನನ್ನ ಅನಾವರಣ ನೀಡಲಿಕ್ಕೆ ಬಂದಿದ್ದರು.
ನಾವು ಬಂದು ಇಲ್ಲಿ ಬಂದು ಕ್ಲೀನ್ ಮಾಡೋದು, ಮನೆಯಲ್ಲಿ ಕ್ಲೀನ್ ಇದ್ರೆ ಆಮೇಲೆ ನಿಮ್ಮ ಹೊರಾಂಗಣ ಕ್ಲೀನ್, ಹೊರಾಂಗಣ ಆದ್ಮೇಲೆ ಇಲ್ಲಿ ಬಂದ್ಮೇಲೆ ನಾವು ಕ್ಲೀನ್ ಮಾಡ್ಬೋದು. ತಮ್ಮ ಮುಖಾಂತರ ತಾವು ಸಹ ಓತನ್ನು ತಗೊಂಡಿದ್ದೇವೆ. ನಾವು ಮಿನಿಮಮ್ ಅವರ್ಸ್ ವಿ ವಿಲ್ ಮೇಂಟೈನ್ ಫಾರ್ ಕ್ಲೀನ್ಲಿನೆಸ್, ದಟ್ ಕ್ಲೀನ್ನೆಸ್ ವಿಲ್ ಬಿ ಅವರ್ ಡ್ಯೂಟಿನೆಸ್ ಆಫ್ ದಿ ಕಾರವಾರ. ಸೋರ್ಸ್ ಅಲ್ಲಿ ಹೆಂಗೆ ಮನೆ ಮನೆಯಲ್ಲಿ ಸೆಗ್ರಿಗೇಷನ್ ಅನ್ನು ಮಾಡಬೇಕು, ಕಸವನ್ನು ಹೆಂಗೆ ವಿಂಗಡಣೆ ಮಾಡಿ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಅವೇರ್ನೆಸ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಿ. ಏನೇನು ಆಲ್ಟರ್ನೇಟ್ ಸೋರ್ಸಸ್ ಇದೆ ಅಂತ ಕೂಡ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಆಫೀಸ್ ಕ್ಲೀನಿಂಗ್ ಮಾಡ್ತಾ ಇದೀವಿ ನಾವು, ನಮ್ಮ ಶಾಲೆ ನಮ್ಮ ಅಂಗನವಾಡಿ ಎಲ್ಲ ಕೂಡ ಸ್ವಚ್ಛತೆಯನ್ನು ಮಾಡ್ತಾ ಇದೀವಿ. ಪ್ರೊಟೆಕ್ಷನ್ಗೋಸ್ಕರ ನಾವು ಯಾವ ರೀತಿಯಲ್ಲಿ ನಮ್ಮ ಆಕ್ಟಿವಿಟೀಸ್ ಮಾಡಬೇಕು, ಕಸ ವಿಲೇವಾರಿ ಹೇಗೆ ಮಾಡಬೇಕು, ಸೆಗ್ರಿಗೇಷನ್ಸ್ ಹೇಗೆ ಮಾಡಬೇಕು, ಬೋರ್ವೆಲ್ ಗ್ರೌಂಡ್ ವಾಟರ್ ರೀಚಾರ್ಜ್ ಹೇಗೆ ಮಾಡಬೇಕು, ಡ್ರಿಂಕಿಂಗ್ ವಾಟರ್ ಕ್ಲೀನ್ಲಿನೆಸ್ ಹೇಗೆ ಮೇಂಟೈನ್ ಮಾಡ್ಕೋದು, ಎಲ್ಲ ನಾವೊಂದು ಅದನ್ನು ತಂಡ ಅದನ್ನು ಟೀಮ್ ಆಗಿ ಕೆಲಸ ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ. ಅನೇಕ ಕಲುಷಿತಗೊಂಡಿರತಕ್ಕಂತಹ ಪ್ರದೇಶಗಳನ್ನಾಗಲಿ ಅಥವಾ ಸ್ಥಳಗಳನ್ನಾಗಲಿ ಸ್ವಚ್ಛಗೊಳಿಸಿ ಸುಂದರವಾದ ಸ್ವತಂತ್ರವಾದ ಭಾರತವನ್ನು ನಿರ್ಮಿಸುವುದಾಗಿ, ಹಾಗೂ ಸ್ವಚ್ಛತೆಯು ನಮ್ಮೆಲ್ಲರ ಕರ್ತವ್ಯವೆಂದು ಭಾವಿಸಿ ಈ ಒಂದು NSS ತಂಡವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಿಂದಾಗಿ ನಮ್ಮ ಭಾರತವನ್ನು ಸ್ವಚ್ಛಗೊಳಿಸಿ ಹಾಗೂ ಭಾರತದ ಉನ್ನತ ಸ್ಥಾನದಲ್ಲಿ ಏರಿಸುವ ಮಟ್ಟಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿ. ಇದೀಗ ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಮಹತ್ವದ ವಿಚಾರವೊಂದು ಚರ್ಚೆ ಆಗಿದೆ. ತುಂಗಭದ್ರಾ 19ನೇ ಕ್ರಸ್ಟ್ ಗೇಟ್ ಕಟ್ಟಾದಾಗ, ಚೈನ್ ಕಟ್ಟಾದಾಗ ಇಂಜಿನಿಯರಿಂಗ್ಸ್ ತುಂಬ ತ್ವರಿತಗತಿಯಲ್ಲಿ ಅದನ್ನು ಸರಿಪಡಿಸಿದ್ದಾರೆ, ಅದನ್ನ ರಿಪೇರ್ ಮಾಡಿ ನೀರು ಪೋಲಾಗದನ್ನ ನಿಲ್ಲಿಸಿದ್ದಾರೆ. ಹೀಗಾಗಿ ಅಲ್ಲಿ ಕೆಲಸ ಮಾಡಿದಂತ ಅಥವಾ ಕಾರ್ಯನಿರ್ವಹಿಸಿದಂತಹ ಪ್ರತಿಯೊಬ್ಬ ಎಂಜಿನಿಯರ್ಗಳಿಗೆ ಸನ್ಮಾನ ಸಲ್ಲಿಸಿ ಗೌರವ ಕೊಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಉಪಮುಖ್ಯಮಂತ್ರಿಗಳು ಮಾಹಿತಿನ ಸಹ ಹಂಚಿಕೊಂಡಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿ, ತುಂಗಭದ್ರಾ ಜಲಾಶಯದ 19ನೇ ಗೇಟ್ 5ನೇ ದಿನದಲ್ಲಿ ದುರಸ್ತಿ ಮಾಡಿ ನೀರು ಉಳಿಸಿದಂತಹ ಎಂಜಿನಿಯರ್ಗಳು ಸಿಬ್ಬಂದಿ ಸೇರಿದಂತೆ ಒಟ್ಟು 108 ಮಂದಿಗೆ ಇದೇ 22ನೇ ತಾರೀಕಿನಂದು ಸನ್ಮಾನ ಆಯೋಜಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಅಂದೇ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಗುವುದು ಅಂತಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅನುಭವ ಮಂಟಪದಿಂದ ಅಂಜನಾದಿ ಬೆಟ್ಟದ ತನಕ ಬರುವಂತಹ ಎಲ್ಲಾ ಪ್ರವಾಸಿ ತಾಣಗಳು ಮತ್ತು ಸ್ಮಾರಕಗಳು ಅಭಿವೃದ್ಧಿಪಡಿಸೋದಿಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಜೊತೆಗೆ ರಾಜ್ಯದಲ್ಲಿ ಈ ಬಂಡವಾಳ ಆಕರ್ಷಣೆಗೆ ಒತ್ತು ಕೊಡಲಾಗುವುದು. ಆರೋಗ್ಯ, ಶಿಕ್ಷಣ ಜೊತೆಗೆ ವಸತಿ ಆಡಳಿತ ವಿಕೇಂದ್ರೀಕರಣದ ಸೇರಿದಂತೆ ಸಾಕಷ್ಟು 10 ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತ. ನೀವು ಬಂದ ಮೇಲೆ ಇಟ್ಕೊಳ್ಳ ಅಂತ ಹೇಳಿದ್ರು. 22ನೇ ತಾರೀಕು ಸುಮಾರು 108 ಜನ ಏನೋ ಅಲ್ಲಿ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಕೆಳಗಡೆ ಎಲ್ಲ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡಿದಂಥವ್ರು, ಕೆಲಸ ಮಾಡಿದವರು ಎಲ್ಲ ಇದ್ದಾರೆ. ಅದು ಡೆಪ್ಟಿ ಕಮಿಷನರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಲಿಸ್ಟ್ ಕಳ್ತಾರೆ, ಅವ್ರಿಗೆಲ್ಲ ಸನ್ಮಾನ. ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಆವತ್ತು ಗಂಗೆ ಪೂಜೆ ಕಾವ್ಯ ಬಾಗಿನ ಬಿಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ಅನುಭವ ಮಂಟಪದಿಂದ ಅಂಜಾದ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತೋ ಅದೆಲ್ಲ ಪ್ರಸ್ತಾವನೆಯನ್ನು ಇವತ್ತು HK ಪಾಟೀಲ್ರವರು ಸಂಪುಟದ ಮುಂದೆ ತಂದಿದ್ರು. ಎಲ್ಲರೂ ಕೂಡ 101% ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಅಗ್ರಿಶೂರ್ ಅನ್ನುವಂತಹ ಒಂದು ಹೊಸ ಯೋಜನೆ ಇದೀಗ ಜಾರಿಗೊಳಿಸಲಾಗ್ತಾ ಇದೆ. ಇದರಿಂದ ರೈತರು ಸಾಕಷ್ಟು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಏನಿದೆ ಅಗ್ರಿಶೂರ್ ಅನ್ನುವಂತಹ ಯೋಜನೆಯಲ್ಲಿ, ರೈತರಿಗೆ ಖುಷಿ ಪಡುವಂತಹ ವಿಚಾರ ಇದರಲ್ಲಿ ಏನಿದೆ ನೋಡೋಣ. ಹಂಗೆ ಏನದು ವೇಸ್ಟೇಜ್ ಇರೋ ಅಂಥದ್ದು. ಹಾಂ.
ಬರಲ್ಲ. ಅದೇ ಅಂಗಡಿನಾ ಹಳೇದ ಅಂಗಡಿ? ಇಲ್ಲ ಹೊಸದಿರಿ. ಮೂರು ರೂಪಾಯಿ ಮಾಡಿ ನಿಮಿಷದಿಂದ 20 ನಿಮಿಷದ ಒಂದು ಕಸ ನೀರು. ಹಾಂ, ನೀರು ಜಾಸ್ತಿ ಹಾಕಿದ್ರೆ ತಿರುಗಿ ಪ್ರಾಬ್ಲಮ್ ಆಗುತ್ತೆ. ನೀವು ಗಿಡ ತಿರುಗಿ ಗಿಡ ಇಳಿದ್ಬಿಡ್ತೀವಿ. ಎತ್ಲಪ್ಪ ನಿಮ್ ಲೋಕನ ಗುಂಟು ಗುಂಟು ಏಮೇಲೆ ಒಂದು ಶತ ಮುಂದೆ ಕೂತಿದ್ದ. ನಾವು ಒಂದೂವರೆ ಎಕರೆಯಲ್ಲಿ ಸೌತೆಕಾಯಿ ಬೆಳೆದಿದ್ದೀವಿ. ಸೌತೆಕಾಯಿ ರೇಟ್ ಬಂದರೆ ಬೆಳೆ ಆಗುತ್ತೆ, ಬೆಳೆ ಬಂದರೆ ರೇಟ್ ಇರಲ್ಲ. ಇವಾಗ 180-200 ರೂಪಾಯಿ ಇರ್ತದೆ ಮೂಟೆಗೆ. ಮಳೆನೂ ಇರಲ್ಲ, ರೈತರಿಗೆ ಅನಾನುಕೂಲ ಆಗ್ತೈತೆ. ಸರ್ಕಾರದಿಂದ ಏನಾದರೂ ಕೃಷಿ ಇದ್ರ ಬಗ್ಗೆ ಅಗ್ರಿಶೂರು ಯೋಜನೆ ಬಗ್ಗೆ ಶೀತಲ ಘಟಕಗಳನ್ನು ಮಾಡಿಸಿದ್ರೆ ರೈತರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಅನುಕೂಲ ಆಗುತ್ತೆ, ದೇಶನೂ ಅಭಿವೃದ್ಧಿ ಆಗುತ್ತೆ, ರೈತರು ಅಭಿವೃದ್ಧಿ ಆಗ್ತಾರೆ. ನಮಗೆ ಬೆಳೆಗೆ ಸರಿಯಾದ ರೇಟು ಸಿಗಲ್ಲ. ಅಗ್ರಿಶೂರು ಮಾಡಿಸಿದ್ರೆ, ಈ ಥರ ಶೀತಲ ಘಟಕಗಳು ಮಾಡಿಸಿದ್ರೆ, ಕೋಲ್ಡ್ ಸ್ಟೋರೇಜಲ್ಲಿ ಇಕ್ಕಿದ್ರೆ ಬೆಳೆ ಬಂದ ರೇಟ್ ಬಂದಾಗ ಬೆಳೆಗೆ ರೇಟ್ ಸಿಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಅನುಕೂಲ ಆಗುತ್ತೆ, ದೇಶನೂ ಅಭಿವೃದ್ಧಿ ಆಗುತ್ತೆ. ಒಂದಿನ ಬಿಟ್ಟು ಒಂದಿನಕ್ಕಿಂತ ಕೂಡ 2 ಟನ್ ಬರುತ್ತೆ. ರೋಗ ಅಂತಂದರೆ ಆವರೇಜ್ ಅಷ್ಟ ನಾರ್ಮಲ್ಲಾಗಿ ಟ್ರಿಪ್ಸು ಮೈಟ್ಸು ತಿರ್ಗ ಬೂದು ಇದು ಮತ್ತೆ ಬರ್ತದೆ ಅಷ್ಟೇ. ಇದನ್ನು ಈಗ ಕೇಂದ್ರ ಸರ್ಕಾರ ಸ್ಟಾರ್ಟಪ್ ಪ್ರೋಗ್ರಾಮ್ ಕೊಡೋದ್ರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ನಮಗೆ ಅಂತಂದರೆ ನಮ್ಗೆ ಇವಾಗಿನ ಮೆಥಡಿಗೆ ಯಾವುದು ಅಷ್ಟೊಂದು ಇದಿಲ್ಲ. ನನಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ಏನು ಕೇಳ್ಬೋದಾಗಿತ್ತು. ಸರ್ಕಾರದಿಂದ ನಾವೇನು ಇದು ತಗೊಂಡಿಲ್ಲ, ಅಷ್ಟೊಂದು ಇದು ತಗೊಂಡಿಲ್ಲ. ಓನಾಗಿ ಮಾಡಂದ ಇದು ಮಾಡಂದ ಇದು ಮಾಡೋದು ಗೊತ್ತಾಗಿದೆ ಅಷ್ಟೇ. ಇದನ್ನು ಅಲ್ಲ, ಮುಂದಿನ ದಿನಗಳಲ್ಲಿ ಈ ಥರ ನೆಟ್ಟೆ ಹೌಸುಗಳು ಇದಕ್ಕೆ ಟ್ರಾನ್ಸ್ಪೋರ್ಟ್ಗೆ ತುಂಬ ಇದು ಕೊಡತ್ತೆ, ಒತ್ತು ಕೊಡತ್ತೆ. ಹಂಗಾಗಿ ಈಗ ಇಲ್ಲೇ 20 ರೂಪಾಯಿ ಹೋದ್ರೆ ಬೆಂಗಳೂರು ಚೆನ್ನೈ ಹೋದ್ರೆ 40-50 ಬಂದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ ಅಂತಂದರೆ ನಮ್ದಿಲ್ಲಿ ಕಾಟನ್ ಬೆಂಗಳೂರ್ದು ಅದು ಟ್ರಾನ್ಸ್ಪೋರ್ಟ್ ಎಲ್ಲ ಇದು ಹೇಳಿದಂಥದ್ದಲ್ಲ. ಮಿನಿಮಮ್ ಅಂತಂದರೆ 30 ರೂಪಾಯಿ ಇದ್ರೆ ನಮ್ಗೆ ಪರವಾಗಿಲ್ಲ, ಮಾಡಿದ್ರೆ ಕ್ರಾಪ್ ಇತ್ತು ಅಂತ ಆರಾಮ ದುಡ್ಡು ಮಾಡಮ್ಮದು. ಎಕರೆಗೆ ಹೆಂಗಿದ್ರು 4 ಲಕ್ಷ ಖರ್ಚು ಬರ್ತದೆ. ಇವಾಗ 4 ಲಕ್ಷ ಖರ್ಚು ಬಂದರೂ ಕೂಡ ನಮ್ಮದು 20 ರೂಪಾಯಿ ಹೋದ್ರೂ ಕೂಡ ಮಾಡಿದ್ರೆ ಖರ್ಚು ಇಟ್ಕೊಬೋದು ಅನ್ನೋದು ಒಂದು ತಿಂಗಳು ಕರೆಕ್ಟಾಗಿ ಕಾಯ್ಕೊತದೆ, ಒಳ್ಳೆ ಜಲ್ದಿ ಕ್ರಾಪ್ ಬರ್ತದೆ ಅನ್ನೋದು. ವೆಯ್ಟ್ ಮಾಡೋಷ್ಟೇನಿಲ್ಲ, ಇದ್ರವ ತಿಂಗಳಿಂದ ತಿಂಗಳು ಕರೆಕ್ಟಾಗಿ ಬಂದ್ಬಿಡ್ತದೆ. ಇವತ್ತು ತಿಂಗಳಿಗೆ ನೀನು ಏನೋ ಕ್ರಾಪ್ ಹೊಡಿತೀಯ, ತಿರ್ಗಿ ಕರೆಕ್ಟಾಗಿ ಅದೇ ಡೇಟ್ಗೆ ಅದನ್ನು ಕ್ರಾಪ್ ಬಂದಾಕಿರ್ತದೆ ಕೈಕೆ. ಆದರೆ ಪ್ರಸ್ತುತ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಇವತ್ತು ಕೃಷಿ ಅನುಭವಿಸ್ತಾ ಇದೆ, ಎದುರಿಸ್ತಾ ಇದೆ. ಅದರಲ್ಲಿ ಕ್ಲೈಮೇಟ್ ಚೇಂಜಿಂದಾಗಿರ್ತಕ್ಕಂಥ ಸಮಸ್ಯೆಗಳು ಭಾಳ ದೊಡ್ಡದು. ಹಾಗೆಯೇ ಮಾರ್ಕೆಟ್ ಲಿಂಕೇಜ್ ಕೂಡ ನಮ್ಮ ದೇಶದ ಕೃಷಿಯಲ್ಲಿ ತುಂಬ ವೀಕ್ ಇರುವಂಥದ್ದು. ಆಮೇಲೆ ನಮ್ಮ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮ ದೇಶದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಕೂಡ ಭಾಳ ಕಡಿಮೆ. ಹಾಗಾಗಿ ರೈತರು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಈ ಒಂದು ಸಮಸ್ಯೆಗಳನ್ನು ಈ ಅಗ್ರಿ ಸ್ಟಾರ್ಟಪ್ಗಳ ಮೂಲಕ ಅಡ್ರೆಸ್ ಮಾಡಬೇಕು ಅಂತ ಭಾರತ ಸರ್ಕಾರ ಇವತ್ತು ಕೃಷಿ ಇಲಾಖೆ ಮತ್ತು ನಬಾರ್ಡ್ನ ಆರ್ಥಿಕ ನೆರವಿನೊಂದಿಗೆ ಇತ್ತೀಚೆಗೆ ನಮ್ಮ ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ರವರು ಅಗ್ರಿಶ್ಯೂರ್ ಅಂತಕ್ಕಂಥ ಒಂದು ಸ್ಕೀಮನ್ನು ಜಾರಿಗೆ ತಂದಿರ್ತಾರೆ. ಅಗ್ರಿಶ್ಯೂರ್ ಅಂತಂದರೆ ಅಗ್ರಿ ಫಂಡ್ ಫಾರ್ ಸ್ಟಾರ್ಟಪ್ ಆ್ಯಂಡ್ ರೂರಲ್ ಎಂಟರ್ಪ್ರೈಸ್ ಅಂತ. ಇದಕ್ಕಾಗಿ ಇವತ್ತು ಭಾರತ ಸರ್ಕಾರ ಒಂದು ಸುಮಾರು 750 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳೋದಾದರೆ ಗ್ರಾಮೀಣ ಮತ್ತು ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಆ ಸಮಸ್ಯೆಗಳಿಗೆ ಸೂಕ್ತವಾದಂಥ ತಂತ್ರಜ್ಞಾನಗಳನ್ನು ಸಂಶೋಧನೆಗಳ ಮೂಲಕ ಯೋಜನೆಗೆ ಯಾರು ಅದನ್ನು ಬಳಸಿಕೊಂಡು ಸಂಶೋಧನೆ ಮೂಲಕ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಕೃಷಿ ಕ್ಷೇತ್ರಕ್ಕೆ ಇದು ಒಂದು ಈ ಒಂದು ಅಗ್ರಿಶೂರ್ ಅನ್ನುವಂಥದ್ದು ತುಂಬಾ ಭರವಸೆ ಅಂತ ಹೇಳ್ಬೋದು.
ಇನ್ನೇನು ಕೆಲವೇ ದಿನಗಳಲ್ಲಿ ಹರಿಯಾಣ ವಿಧಾನಸಭಾ ಚುನಾವಣೆಯನ್ನ ಎದುರಿಸ್ತಾ ಇದೆ. ಹೀಗಾಗಿ ಅಲ್ಲಿ ಸಾಕಷ್ಟು ಯೋಜನೆಗಳಿಗೆ ಅನುದಾನವನ್ನ ಕೊಡಲಾಗ್ತಾ ಇದೆಯಂತೆ. ಇನ್ನು ಚುನಾವಣೆ ಬರ್ತಾ ಇದ್ದ ಹಾಗೆ ಎಲ್ಲ ಪಕ್ಷಗಳು ಈ ರೀತಿ ಮಾಡೋದು ಸಹಜ. ಈಗ ಅಲ್ಲಿ ಕೂಡ ಸಾಕಷ್ಟು ಯೋಜನೆಗಳಿಗೆ ಅಸ್ತು ಅಂತ ಇದೆ ಕೇಂದ್ರ ಸರ್ಕಾರ. ಬನ್ನಿ ಹಾಗಾದ್ರೆ ಯಾವ ರೀತಿ ಆಫರ್ ಸಿಕ್ಕಿದೆ ಹರಿಯಾಣಗೆ, ಯಾವ ರೀತಿ ಅಭಿವೃದ್ಧಿಗೊಳ್ತಾ ಇದೆ ನೋಡೋಣ. ದಸ್ ಸಾಲ್ ಕೆ ಅಂದರ್ ಭಾರತೀಯ ಜನತಾ ಪಾರ್ಟಿ ನೇ ದಸ್ ಸಾಲ್ ಕೆ ಅಂದರ್ ಭಾರತೀಯ ಜನತಾ ಪಾರ್ಟಿ ನೇ ಹರಿಯಾಣ ಕೋ ದೇಶ ಮೇ ಕೈ ಜಗಹೋ ಪೇ ಆಗೆ ಲಾನೆ ಕಾ ಕಾಮ ಕಿಯಾ ಹೈ. ಪ್ರತಿ ವ್ಯಕ್ತಿ GST ಕಲೆಕ್ಷನ್ ಸಬ್ಸೆ ಪಹಲಾ ಕೌನ್ ಹೈ ಮಾರಾ ಹರಿಯಾಣ. ಮೇ ಏಕ್ ಏಕ್ ಬಾರ್ ಪೂಚುಂಗಾ ಆಪ್ ಬೋಲೇಗಾ ಮಾರಾ ಹರಿಯಾಣ. ಪ್ರತಿ ವ್ಯಕ್ತಿ GST ಕಲೆಕ್ಷನ್ ಮೇ ಏಕ್ ನಂಬರ್ ಕೌನ್ ಹೈ. ಛೋಟಾ ಹೋನೆ ಕೆ ಬಾವಜೂದ ದೇಶ ಕಿ ಅರ್ಥವ್ಯವಸ್ಥಾ ಮೇ 4% ಕಿಸ್ಕಾ ಯೋಗದಾನ ಹೈ. ಕೇಂದ್ರೀಯ ಖಾದ್ಯಾನ್ ಭಂಡಾರ ಮೇ ಯೋಗದಾನ ಮೇ ದೂಸರಾ ನಂಬರ್ ಕಿಸ್ಕಾ ಹೈ. ದೂಧ ಕೆ ಉತ್ಪಾದನ್ ಮೇ ತೀಸರಾ ನಂಬರ್ ಕಿಸ್ಕಾ ಹೈ. ಸಬ್ಸೆ ಜ್ಯಾದಾ ಸಾಮಾಜಿಕ ಸುರಕ್ಷಾ ಪೆನ್ಷನ್ ಕೌನ್ ದೇ ರಹಾ ಹೈ. ಧುವಾ ಮುಕ್ತ ಗಾಂವ್ ಕಹಾ ಬನಾ ಹೈ. ಸಬ್ಸೆ ಲಿಖಿ ಪಡಿ ಪಂಚಾಯತೆ ಕಹಾ ಹೈ. 400 ಫಾರ್ಚೂನ್ ಕಂಪನಿಯೋ ಕಾ ಹೆಡ್ ಕ್ವಾರ್ಟರ್ ಕಹಾ ಹೈ. ಅಭಿ ಅಭಿ ಏಕ ಯೋಜನಾ ಲೇಕರ್ ಆಯೇ ಹೈ ಅಗ್ನಿವೀರ್ ಕಿ ಕಾಂಗ್ರೆಸ್ ವಾಲೆ ವಿಶೇಷ ದೇಶ ಭರ್ ಕಿ ಪುಲಿಸ್ ನೇ 20% ರಿಸರ್ವೇಶನ್ ದಿಯಾ ಹೈ. ಸಬ್ಕೋ ಪೆನ್ಷನ್ ವಾಲಿ ನೌಕರಿ ಮಿಲ್ನೆ ವಾಲಿ ಹೈ. ಮಗರ್ ಆಪ್ ಕ್ಯಾ ಕರೋಗೆ ಉನ್ಹೋನೆ ಕಹಾ ಹರಿಯಾಣ ಕೆ ಜಿತ್ನೆ ಭಿ ಅಗ್ನಿವೀರ್ ಹೈ ವೋ ಸಭಿ ಕೋ ಮೇ ಹರಿಯಾಣ ಸರ್ಕಾರ ಮೇ ನೌಕರಿ ದೇ ದೂಂಗಾ ನೌಕರಿ.